ಹಾಲಿ ಸಂಸದ ಮತ್ತು ಈ ಸಲದ ಬಿಜೆಪಿ ಟಿಕೆಟ್ ವಂಚಿತರಾಗಿರೋ ಕರಡಿ ಸಂಗಣ್ಣ ಅವ್ರನ್ನ ಕಾಂಗ್ರೆಸ್ಗೆ ಸೆಳೆಯೋಕೆ ರಣತಂತ್ರ. ಕರಡಿ ಸಂಗಣ್ಣರನ್ನ ಕಾಂಗ್ರೆಸ್ಗೆ ಸೆಳೆಯಲು ಪ್ರಯತ್ನಗಳಾಗ್ತಾ ಇದೆಯಂತೆ. ಮೊನ್ನೆ ತಾನೇ ಸಮಾಧಾನ ಮಾಡಿ ಬಂದಿದ್ರು ಯಡಿಯೂರಪ್ಪ ಅವರು. ಟಿಕೆಟ್ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಕರಡಿ ಸಂಗಣ್ಣ. ಕಾಂಗ್ರೆಸ್ಗೆ ಬಂದ್ರೆ ನಿಮಗೆ ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದರಂತೆ. ಟಿಕೆಟ್ ಸಿಗಲ್ಲ ಬಿಕಾಸ್ ಆಲ್ರೆಡಿ ಅಲ್ಲಿ ಅನೌನ್ಸ್ ಆಗಿದೆ ಕಾಂಗ್ರೆಸ್ ಕಡೆಯಿಂದ, ಬಟ್ ನಿಮಗೆ ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತ ಪಕ್ಷಕ್ಕೆ ಬನ್ನಿ ಅಂತ ಕರಿತಾ ಇದ್ದಾರೆ. ಸೊ ಕೊಪ್ಪಳದಲ್ಲಿ ಬಿಜೆಪಿಗೆ ಶಾಕ್ ಕೊಡಲು ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಕರಡಿ ಸಂಗಣ್ಣ ಅವ್ರು ಹೇಳಿದ್ರೆ ಆಟೋಮೆಟಿಕ್ ಆಗಿ ಒಂದಷ್ಟು ವೋಟ್ಗಳು ಕೊಪ್ಪಳ ಇದು ಕಾಂಗ್ರೆಸ್ ಕಡೆಗೆ ತಿರುಗುತ್ತೆ, ಕಾಂಗ್ರೆಸ್ ಪಾಳ್ಯಕ್ಕೆ ಅದು ಸಪೋರ್ಟ್ ಅಥವಾ ಒಂದು ಪುಷ್ಟಿ ಕೊಟ್ಟಂತಾಗುತ್ತೆ. ಹಾಗಾಗಿ ಇದೀಗ ಕರಡಿ ಸಂಗಣ್ಣ ಅವ್ರನ್ನ ಪಕ್ಷಕ್ಕೆ ಸೆಳೆಯಲು ತಂತ್ರ. ಬಟ್ ಮೊನ್ನೆ ತಾನೇ ಯಡಿಯೂರಪ್ಪ ಅವರು ಅಲ್ಲಿಗೆ ಹೋಗಿ ಒಂದು ಸಮಾಧಾನ ಮಾಡಿ ಬರುವಂತಹ ಕೆಲಸ ಮಾಡಿದ್ರು. ಹಾಗಾದ್ರೆ ಅದು ಅಸಮಾಧಾನ ಇನ್ನೂ ಇದ್ದಂಗೆ ಕಾಣಿಸ್ತಾ ಇದೆ. ಕರಡಿ ಸಂಗಣ್ಣವರ ನಿರ್ಧಾರ ಏನಾಗಿರುತ್ತೆ ಗೊತ್ತಿಲ್ಲ. ಆರಂಭದಿಂದಲೂ ಕೇಳಬರ್ತಾ ಇದ್ದಿದ್ದು ಯಾವಾಗ ಕರಡಿ ಸಂಗಣ್ಣಂಗೆ ಟಿಕೆಟ್ ಸಿಗ್ಲಿಲ್ವೋ ಕಾಂಗ್ರೆಸ್ ಸೆಳೆಯುತ್ತೆ ಅಂತ. ಬಟ್ ಅದು ಸ್ವಲ್ಪ ದಿನದಲ್ಲೇ ಉಲ್ಟಾಯಿತು, ಬಿಕಾಸ್ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಬಿಡ್ತು ಅಲ್ಲಿ. ಬಟ್ ಕರಡಿ ಸಂಗಣ್ಣ ಅವರಿಗೆ ಏನು ಆಪ್ಷನ್ ಇಲ್ದಂಗೆ ಆಯಿತು. ಒಂದು ಬಂಡಾಯ ಹೇಳಬೇಕಿತ್ತು, ಇಲ್ಲಾಂದ್ರೆ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಿತ್ತು. ಬಟ್ ಈಗ ಸದ್ಯದ ಬೆಳವಣಿಗೆ ಕಾಂಗ್ರೆಸ್ಸಿಗೆ ಬರ್ತಾರಾ ಗೊತ್ತಿಲ್ಲಪ್ಪ. ಬಿರು ಬೇಸಿಗೆಯನ್ನು ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ. ಹೀಗಿರುವಾಗ ಬರೀ ನೀರಿನ ಕ್ಷಾಮ ಅಲ್ಲ, ವಿದ್ಯುತ್ ಕ್ಷಾಮ ಕೂಡ ಎದುರಾಗುವಂತಹ ಆತಂಕ ಸದ್ಯಕ್ಕೆ ಕಾಡ್ತಾ ಇದೆ. ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ RTPSನ 4 ಘಟಕಗಳು ಸ್ಥಗಿತ ಆಗೋಗಿದೆ. ರಾಯಚೂರಿನ ಶಕ್ತಿನಗರದ RTPS ವಿದ್ಯುತ್ ಕೇಂದ್ರದಲ್ಲಿ 4 ಘಟಕಗಳು ಸ್ಥಗಿತವಾಗಿದ್ದು, ರಾಜ್ಯಕ್ಕೆ ಶೇಕಡ 40% ವಿದ್ಯುತ್ ಪೂರೈಸ್ತಾ ಇದ್ದಂತಹ ಕೇಂದ್ರದಲ್ಲಿ ಈಗ ಟೆಕ್ನಿಕಲ್ ಇಶ್ಯೂಸ್ ಶುರುವಾಗಿದೆ. RTPSನ 8 ಘಟಕದಲ್ಲಿ 4ರಲ್ಲಿ ಉತ್ಪಾದನೆ ಸ್ಟಾಪ್ ಆಗೋಗಿದೆ. ಬಾಯ್ಲರ್ ಟ್ಯೂಬ್ ಲೀಕೇಜ್ ಹಾಗೂ ಬಂಕ್ಲರ್ ಸಮಸ್ಯೆಯಿಂದ 4 ಘಟಕ ಸ್ಥಗಿತವಾಗಿದ್ದು, 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ಕೇಂದ್ರದಲ್ಲಿ ಸದ್ಯಕ್ಕೆ ಉತ್ಪಾದನೆ ಆಗ್ತಿರೋದು ಕೇವಲ 665 ಮೆಗಾವ್ಯಾಟ್ ಮಾತ್ರ. ಬೇಸಿಗೆಯಲ್ಲಿ ಹೆಚ್ಚು ಒತ್ತಡ ಇರುವ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದಲ್ಲೇ ಉತ್ಪಾದನೆ ಈ ರೀತಿಯಾಗಿ ಹಿಂದೆ ಉಳಿತಾ ಇದೆ. ವಿದ್ಯುತ್ ಕೇಂದ್ರದ 1, 2, 3 ಹಾಗೂ 6ನೇ ಘಟಕ ಬಂದ್ ಆಗಿದೆ. ಒಂದು ಕಡೆ ನೀರಿನ ಸಮಸ್ಯೆಯ ಬೆನ್ನಲ್ಲೇ ತಾಂತ್ರಿಕ ಸಮಸ್ಯೆಯಿಂದ ಘಟಕಗಳು ಬಂದ್ ಆಗಿದೆ. ಸೊ ಕರೆಂಟ್ ವಿಚಾರ ಗೊತ್ತಿಲ್ಲ ಮುಂದಕ್ಕೇನು ಅಂತ.